ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮಾದಿ ಸರ್ಕಾರ. ಈ ಬಾರಿಯೂ ಶಿವರಾಮ ಹೆಬ್ಬಾರ್ ಶಿಕಾರಿ ಮಾಡ್ತಾರ. ಯಲ್ಲಾಪುರದಲ್ಲಿ ಮತದಾರನ ಒಲವು ಯಾರ ಕಡೆ? ಕಾಂಗ್ರೆಸ್ ಜೆಡಿಎಸ್ ಏನ್ ಲೆಕ್ಕಾಚಾರ ಮಾಡುತ್ತೆ? ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ. ವಿ ಎಸ್ ಪಾಟೀಲ್, ನಾಗೇಶ್ ನಾಯಕ್ ವಿ ಎಸ್ ಪಾಟೀಲ್ ಕಾಂಗ್ರೆಸ್ ಇಂದ, ನಾಗೇಶ್ ನಾಯಕ್ ಜೆ ಡಿ ಎಸ್ ಇಂದ, ಶಿವರಾಮ್ ಹೆಬ್ಬಾರ್ ಮಾತ್ರ ಸೈಲೆಂಟ್ ಆಗಿ ಅವರೇ. ಅವ್ರಿಗೆ ಎಲ್ಲ ತರ ಚುನಾವಣೆ ಮಾಡೋದು ಗೊತ್ತಿದೆ, ನಾನು ಮಾಡ್ತೀನಿ, ರಿಸಲ್ಟ್ ಮಾಡ್ಕೋತೀನಿ, ಮತ್ತೆ ವಿಧಾನಸೌಧಕ್ಕೆ ಹೋಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಕೊನೆ ಕ್ಷಣದಲ್ಲಿ ಯಾವ ರೀತಿ ಮತದಾರನ ಬದಲಿಸ್ಕೊಳ್ಬೇಕು ಅನ್ನೋ ಗುಣ, ಅದರಲ್ಲಿ ಕಲಾವಲ್ಲಭ ಶಿವರಾಮ್ ಹೆಬ್ಬಾರ್ ಅಂತ ಜನ ಹೇಳ್ತಾರೆ. ಶಿವರಾಮ್ ಹೆಬ್ಬಾರ್ ಕಲಾಕಾರ್, ನೋ ಡೌಟ್. ಕಾಂಗ್ರೆಸ್ ಇಂದ ಬಂದು ಬಿಜೆಪಿ ಗೆದ್ದು ಮಿನಿಸ್ಟರ್ ಆಗಿ ಮತ್ತೆ ಬಿಜೆಪಿ ಕ್ಯಾಂಡಿಡೇಟ್, ಬಿಜೆಪಿ ಇಂದ ಸೋತಂತ ಪಾಟೀಲ್ ರು ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್. ಇಬ್ಬರ ನಡುವಿನ ಹಣಾಹಣಿಯಲ್ಲಿ ಈಗಲೂ ಕೂಡ ಸ್ಟಿಲ್ ಶಿವರಾಮ್ ಹೆಬ್ಬಾರ್ ಎಬ್ಬುಲಿ ತರ ಕಾಣ್ತಾರೆ, ಸ್ಟ್ರಾಂಗ್ ಆಗಿ ಕಾಣ್ತಾರೆ. ಏನು ಮಾಡೋಕ್ಕಾಗಲ್ಲ. ಯಲ್ಲಾಪುರ ಚುನಾವಣೆಗೂ ಮೊದಲೇ ಫಲಿತಾಂಶವನ್ನ ಜನ ಕಂಡುಕೊಂಡಿದ್ದಾರೆ, ನೋಡ್ಬೇಕು. ಜೆ ಡಿ ಎಸ್ ಕೂಡ ಒಂದಷ್ಟು ಮತವನ್ನ ಪಡೆಯುತ್ತೆ ಸಣ್ಣದಾಗಿ, ಬಟ್ ಫೈಟ್ ಇರೋದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ, ಶಿವರಾಮ್ ಹೆಬ್ಬಾರ್ ವರ್ಸಸ್ ಪಾಟೀಲ್ ನಡುವೆ. ಶಿವರಾಮ್ ಹೆಬ್ಬಾರ್ ಈ ಬಾರಿ ಅವ್ರನ್ನ ಮಣಿಸುವುದು ಕಷ್ಟ ಅಂತಿದೆ, ಮುಂದಿನ ಬಾರಿ ಗೊತ್ತಿಲ್ಲ. ಬಟ್ ಈ ಬಾರಿ ಶಿವರಾಮ್ ಹೆಬ್ಬಾರ್ ಶಕ್ತಿಯುತವಾಗಿ ಸ್ಟ್ರಾಂಗ್ ಆಗಿ ಉಳ್ಕೊಂಡವ್ರೆ ಅಷ್ಟೇ. ಎಸ್ ವೀಕ್ಷಕರೇ, ಯಲ್ಲಾಪುರದ ವೋಟರ್ಸ್ ನೀವಾಗಿದ್ದಲ್ಲಿ ನಿಮ್ಮ ಎಂ ಎಲ್ ಎ ಯಾರಾಗಬೇಕಂತ ಕಾಮೆಂಟ್ ಮಾಡಿ. ಚುನಾವಣೆಯಲ್ಲಿ ಯಾವ ಪಕ್ಷ ಬರಬೇಕು, ಯಾರು ಸಿಎಂ ಆಗ್ಬೇಕಂತ ತಿಳಿಸಿ. ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ. ಯೋಗ್ಯರನ್ನ ಆಯ್ಕೆ ಮಾಡಿ, ಅಯೋಗ್ಯರನ್ನಲ್ಲ. ಯಾರು ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ, ಪಕ್ಷ ಜಾತಿ ಧರ್ಮ ನೋಡೋಕೋಬೇಡಿ, ವ್ಯಕ್ತಿಗತವಾಗಿ ನೋಡಿ ಆಯ್ಕೆ ಮಾಡಿ, ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.